ಫ್ರೆಂಡ್ಸ್, ವಿ ಶಿವ ಪ್ರಸಾದ್ ಸ್ಪೋಕನ್ ಇಂಗ್ಲಿಷ್ ಥ್ರೂ ಕನ್ನಡ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ನಿಶ್ಚಿತ ವಾಕ್ಯಗಳು ಸೂತ್ರ ಉಪಯೋಗಿಸದೆ, ನಾವು ಆ ಫಾರ್ಮುಲಾಸ್ ಉಪಯೋಗಿಸದೆ ನಾವು ಒಂದು 20 ಪ್ರಾಕ್ಟೀಸಿಂಗ್ ಸೆಂಟೆನ್ಸಸ್ ನಾವು ಬರೆದು ಅದರ ಅರ್ಥ ತಿಳ್ಕೊಂಡು ಮತ್ತೆ ಅದನ್ನು ನಾವು ಜೋರಾಗಿ ಓದೋಕ್ಕೆ ಪ್ರಯತ್ನ ಪಡೋಣ. ಫಸ್ಟ್ ನಾವು ನನ್ನ ಬೋರ್ಡ್ ಮೇಲೆ ಬರೆದಿರ್ತೀನಿ, ಅದನ್ನು ನೀವು ದಯವಿಟ್ಟು ನೋಟ್ ಮಾಡ್ಕೊಳ್ಳಿ. ನೋಟ್ ಮಾಡ್ಕೊಂಡಿದ್ದ ಮೇಲೆ ನಾನು ಹೇಗೆ ಅದನ್ನು ಓದ್ತಾ ಇದ್ದೀನೋ ಇಂಗ್ಲೀಷ್ನಲ್ಲಿ, ನೀವು ದಯವಿಟ್ಟು ಹಾಗೇನೆ ಫಾಲೋ ಮಾಡಿ. ಥ್ಯಾಂಕ್ ಯು. ಪ್ರಾಕ್ಟಿಸಿಂಗ್ ಪಾಸಿಟಿವ್ ಸೆಂಟೆನ್ಸಸ್. ನಂಬರ್ 1, ದೇ ಆರ್ ವಾಚಿಂಗ್ TV. Second one, it is raining heavily. Third one, he is taking a bath. Fourth one, I am searching for my keys. Fifth one, we are moving to a new house. Sixth one, I am joking. Seventh one, it is drizzling. Eighth one, we are going there. Ninth one, they are still living in that old house. Tenth one, you are staring at me. Eleventh one, your friends are waiting for you. Twelfth one, I am reading an interesting book. 13th one, the child is crying. The child is crying. 14th one, he is looking for a job. 15th one, somebody is knocking at the door. 16th one, they are playing well. 17th one, it is making a lot of noise. 18th one, she is working there. 19th one, they are
still working there. Twentieth one, he is coming back early. Friends, now practice madokagi ond 20 sentences board mele bardidini ಮತ್ತು ಈ 20 ಸೆಂಟೆನ್ಸಸ್ ಅರ್ಥ ಹೇಳ್ಕೊಡ್ತೀನಿ. ಅದು ಅರ್ಥ ತಿಳ್ಕೊಂಡ ಮೇಲೆ ನಾವು ಇಂಗ್ಲೀಷ್ನಲ್ಲಿ ಹೆಚ್ಚಾಗಿ ಓದೋದಕ್ಕೆ ನಾವು ಪ್ರಯತ್ನ ಪಡಬೇಕು. ಓಕೆ, ದೇ ಆರ್ ವಾಚಿಂಗ್ ಟಿವಿ, ಅವರು ಟಿವಿ ನೋಡ್ತಾ ಇದ್ದಾರೆ. ಇಟ್ ಈಸ್ ರೇನಿಂಗ್ ಹೆವಿಲಿ, ಇಲ್ಲಿ ಜೋರಾಗಿ ಮಳೆ ಬೀಳ್ತಾ ಇದೆ. ಹಿ ಈಸ್ ಟೇಕಿಂಗ್ ಎ ಬಾತ್, ಅವನು ಸ್ನಾನ ಮಾಡ್ತಾ ಇದ್ದಾನೆ. ಐ ಆಮ್ ಸರ್ಚಿಂಗ್ ಫಾರ್ ಮೈ ಕೀಸ್, ನಾನು ನನ್ನ ಬಿಗದ ಕೈಗೋಸ್ಕರ ಹುಡುಕ್ತಾ ಇದ್ದೀನಿ. We are moving to a new house. ನಾವು ಹೊಸ ಮನೆಗೆ ಹೋಗ್ತಾ ಇದ್ದೀವಿ. ಐ ಆಮ್ ಜೋಕಿಂಗ್, ನಾನು ತಮಾಷೆ ಮಾಡ್ತಾ ಇದ್ದೀನಿ. ಇಟ್ ಈಸ್ ಡ್ರಿಸ್ಲಿಂಗ್, ಇಲ್ಲಿ ತೂರ್ತಾ ಇದೆ. ವಿ ಆರ್ ಗೋಯಿಂಗ್ ದೇರ್, ನಾವು ಅಲ್ಲಿಗೆ ಹೋಗ್ತಾ ಇದ್ದೀವಿ. ದೇ ಆರ್ ಸ್ಟಿಲ್ ಲಿವಿಂಗ್ ಇನ್ ದಟ್ ಓಲ್ಡ್ ಹೌಸ್, ಅವರು ಇನ್ನೂ ಆ ಹಳೆ ಮನೆಯಲ್ಲಿ ಇದ್ದಾರೆ. ಯು ಆರ್ ಸ್ಟೇರಿಂಗ್ ಎಟ್ ಮೀ, ನೀನು ನನ್ನನ್ನು ಗುರಾಯಿಸ್ತಾ ಇದೀಯಾ. Your friends are waiting for you. ನಿನ್ನ ಸ್ನೇಹಿತರು ನಿನಗಾಗಿ ಕಾಯ್ತಾ ಇದ್ದಾರೆ. I am reading an interesting book. ನಾನು ಒಂದು ಆಸಕ್ತಿಕರವಾದ ಪುಸ್ತಕವನ್ನು ಓದ್ತಾ ಇದ್ದೀನಿ. The child is crying. ಮಗು ಅಳ್ತಾ ಇದೆ. He is looking for a job. ಅವನು ಒಂದು ಕೆಲಸಕ್ಕಾಗಿ ಹುಡುಕ್ತಾ ಇದ್ದಾನೆ. Somebody is knocking at the door. ಯಾರೋ ಬಾಗಿಲ ಹತ್ತಿರ ತಡ್ತಾ ಇದ್ದಾರೆ. They are playing well. ಅವರು ಚೆನ್ನಾಗಿ ಆಡ್ತಾ ಇದ್ದಾರೆ. ಇಟ್ ಈಸ್ ಮೇಕಿಂಗ್ ಅ ಲಾಟ್ ಆಫ್ ನಾಯ್ಸ್, ಅದು ತುಂಬ ಶಬ್ದ ಮಾಡ್ತಾ ಇದೆ. ಶಿ ಈಸ್ ವರ್ಕಿಂಗ್ ದೇರ್, ಅವಳು ಅಲ್ಲಿ ಕೆಲಸ ಮಾಡ್ತಾ ಇದ್ದಾಳೆ. ದೇ ಆರ್ ಸ್ಟಿಲ್ ವರ್ಕಿಂಗ್ ದೇರ್, ಅವರು ಇನ್ನೂ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಹಿ ಈಸ್ ಕಮಿಂಗ್ ಬ್ಯಾಕ್ ಅರ್ಲಿ, ಅವನು ಬೇಗನೆ ಹಿಂದಿರುಗಿ ಬರ್ತಾ ಇದ್ದಾನೆ. ಸೊ ನಾವು ಮೀನಿಂಗ್ಸ್ ತಿಳ್ಕೊಂಡಿದ್ವಿ, ಬಟ್ ನಾವು ಹೆಚ್ಚಾಗಿ ಪ್ರಾಕ್ಟೀಸ್ ಮಾಡಬೇಕಾಗಿರೋದು ಇಂಗ್ಲೀಷನ್ನು. ಸೊ ಇಂಗ್ಲೀಷ್ನಲ್ಲಿ ಹೇಗೆ ಅದನ್ನು ಓದಬೇಕು ಅನ್ನೋದು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ದೇ ಆರ್ ವಾಚಿಂಗ್ ಟಿವಿ. ಇಟ್ ಈಸ್ ರೇನಿಂಗ್ ಹೆವಿಲಿ. ಹಿ ಈಸ್ ಟೇಕಿಂಗ್ ಅ ಬಾತ್. ಐ ಆಮ್ ಸರ್ಚಿಂಗ್ ಫಾರ್ ಮೈ ಕೀಸ್. ವಿ ಆರ್ ಮೂವಿಂಗ್ ಟು ಅ ನ್ಯೂ ಹೌಸ್. ಐ ಆಮ್ ಜೋಕಿಂಗ್. ಇಟ್ ಈಸ್ ಡ್ರಿಸ್ಲಿಂಗ್. We are going there. They are still living in that old house. You are staring at me. Your friends are waiting for you. I am reading an interesting book. The child is crying. He is looking for a job. Somebody is knocking at the door. They are playing well. It is making a lot of noise. She is working there. They are still working there. He is coming back early. So hige navu adanna otta idre namu chenaga abhyasa agutte, navu sulbhavagi English na maatadabodu. I wish you all the best. Please keep practicing. Thank you.